ಒಂದೆಡೆ ನಗರದಾದ್ಯಂತ ಹೆಚ್ಚಿದ ಡೆಂಗ್ಯೂ ಮಲೇರಿಯಾದಂತಹ ಮಹಾಮಾರಿ ಕಾಯಿಲೆಗಳು, ಇನ್ನೊಂದೆಡೆ ಪರ ಊರಿನಿಂದ ಬಂದು ಇಲ್ಲಿ ನೆಲೆಸುವ ವಸತಿರಹಿತ ಜನರು ಸಿಕ್ಕ ಸಿಕ್ಕಲ್ಲಿ ಮಲಗುವ, ಆಶ್ರಯ ಪಡೆದುಕೊಳ್ಳುವ ಬಡ ಮಂದಿಗೆ ಇಂದು ಆಶ್ರಯ ದೊರೆತಿದ್ದಲ್ಲದೆ ಅವರಿಗೆ ಉಚಿತ ಆರೋಗ್ಯ ತಪಾಸಣೆಯೂ ನಡೆಯಿತು. ಹೌದು, ನಗರದಲ್ಲಿಂದು ಎಂಸಿಸಿ ಅಧಿಕಾರಿಗಳಿಂದ ನಿರಾಶ್ರಿತರ ರಕ್ಷಣಾ ಕಾರ್ಯ ನಡೆಯಿತು. ಮಂಗಳೂರು ಮಹಾನಗರ ಪಾಲಿಕೆ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಪಾಲಿಕೆಯ ವಿಭಾಗಗಳಾದ ಆರೋಗ್ಯ, ಕಂದಾಯ ಮತ್ತು ನಗರ ಬಡತನ ನಿರ್ಮೂಲನಾ ಕೋಶ ಇದರ ವತಿಯಿಂದ ವಸತಿರಹಿತ ನಾಗರಿಕರನ್ನು ಡೆಂಗ್ಯೂ ಮತ್ತು ಮಲೇರಿಯಾ ಕಾಯಿಲೆಯಿಂದ ರಕ್ಷಿಸುವ ಸಲುವಾಗಿ ನಗರದ ಅಂಗಡಿಯ ಮುಂಭಾಗ ಮಲಗುತ್ತಿದ್ದ ನಿರಾಶ್ರಿತರನ್ನು ವಸತಿರಹಿತ ಆಶ್ರಯ ಕೇಂದ್ರಕ್ಕೆ ತಲುಪಿಸುವ ಮಹತ್ವದ ಕಾರ್ಯ ನಡೆಯಿತು. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ಅದೇ ನಲ್ಮ್, ಇದರ ಯೋಜನೆಯಡಿಯಲ್ಲಿ ನಮ್ಮ ರಸ್ತೆ ಬದಿಯಲ್ಲಿ ಮಲಗಿರುವಂಥ ಅಥವಾ ಅಂಗಡಿ ಮುಂಗಟ್ಟುಗಳ ಎದುರಲ್ಲಿ ಮಲಗಿರುವಂಥ ವಸತಿರಹಿತ ನಾಗರಿಕರೇನಿದ್ದಾರೆ ಅವರಿಗೆ ಡೆಂಗ್ಯೂ ಮತ್ತು ಮಲೇರಿಯಾ ಬರದ ಹಾಗೆ ಮುಂಜಾಗ್ರತೆ ಕ್ರಮವಾಗಿ ಮಂಗಳೂರಲ್ಲಿ ವಿಶೇಷ ಕಾರ್ಯಾಚರಣೆ ಕಳೆದ 17 ತಾರೀಕಿನಿಂದ ಇನ್ನು ಮುಂದೆ 15 ದಿವಸ ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ ರಸ್ತೆ ಬದಿಯಲ್ಲಿರುವವರನ್ನು ನಮ್ಮ ರಾತ್ರಿ ವಸತಿ ಕೇಂದ್ರ ಏನಿದೆ ಅಲ್ಲಿಗೆ ಕರ್ಕೊಂಡು ಬಂದು ಅವರಿಗೆ ಇಲ್ಲಿರುವಂತಹ ಸೌಲಭ್ಯಗಳನ್ನು ಒದಗಿಸುವಂತದ್ದು. ಮಂಗಳೂರಿನ ಸೆಂಟ್ರಲ್ ಮಾರುಕಟ್ಟೆ ಹಾಗೂ ರಾವ್ ಅಂಡ್ ರಾವ್ ಸರ್ಕಲ್ ಬಳಿ ಬೀದಿ ಬದಿಯ ಅಂಗಡಿ ಮುಂಗಟ್ಟಿನ ಮುಂಭಾಗ ರಾತ್ರಿ ಹೊತ್ತಿನಲ್ಲಿ ಮಲಗುತ್ತಿದ್ದವರನ್ನು ಧಕ್ಕೆ ಪ್ರದೇಶದ ಬಳಿ ಇರುವ ವಸತಿರಹಿತರ ಆಶ್ರಯಕ್ಕೆ ಕರೆದೊಯ್ಯಲಾಯಿತು. ನಂತರ ಆರೋಗ್ಯ ಇಲಾಖೆಯ ವತಿಯಿಂದ ನಗರದಲ್ಲಿ ವಿಪರೀತ ಡೆಂಗ್ಯೂ ಮಲೇರಿಯಾದಂತಹ ಮಹಾಮಾರಿ ಕಾಯಿಲೆ ಆವರಿಸಿದ್ದರಿಂದ ಅವರ ರಕ್ತ ಪರೀಕ್ಷೆಯನ್ನು ಕೂಡ ನಡೆಸಲಾಯಿತು. ನಿನ್ನೆ ವಸತಿ ಸಹಿತ ಜನ ಇದ್ದಾರಲ್ಲ 35 ಜನಕ್ಕೆ ಮತ್ತು ನಿನ್ನೆ 25 ಜನಕ್ಕೆ ಸ್ಮೇರ್ ಮಾಡಿದ್ವಿ, ಬ್ಲಡ್ ಸ್ಮೇರ್ ಮಾಡಿದ್ವಿ. ಅದರ ಯಾವುದು ಸಹ ಪಾಸಿಟಿವ್ ಬಂದಿಲ್ಲ. ಮತ್ತು ಇವತ್ತು ಊರದಲ್ಲಿರೋದು ವಸತಿ ಗೃಹದಲ್ಲಿ ಅಲ್ಲಿ ಒಂದು 20 ಜನಕ್ಕೆ ಸ್ಮೇರ್ ಮಾಡಿದ್ವಿ. ಮತ್ತು ಇವತ್ತು ಪುನಃ ಇಲ್ಲಿ ಬಂದರಲ್ಲಿ ಧಕ್ಕೇರಿ ಇರೋದು ಅಲ್ಲಿ ಒಂದು ಮತ್ತು ಒಂದು 5-6 ಮಾಡಿದ್ದೀವಿ. ಯಾವುದಾದ್ರೂ ಪಾಸಿಟಿವ್ ಕಂಡು ಬಂದರೆ ಅವರಿಗೆ ತಕ್ಷಣ ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಲಾಗುತ್ತದೆ. ಆರೋಗ್ಯ ತಪಾಸಣೆಯ ಬಳಿಕ ವಸತಿರಹಿತ ನಾಗರಿಕರಿಗೆ ಉಳಿದುಕೊಳ್ಳಲು ಅವಕಾಶ ಕಲ್ಪಿಸಿಕೊಡಲಾಯಿತು ಹಾಗೂ ಅವರ ಊರಿನ ಮಾಹಿತಿ ಪಡೆದು ಅಲ್ಲಿಗೆ ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿತ್ತು. ಇನ್ನು ಆಶ್ರಯ ಕೇಂದ್ರದಲ್ಲಿ ಮಲಗುವುದಕ್ಕೆ ಹಾಸಿಗೆ ಹಾಗೂ ಹೊದಿಕೆ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲದೇ ಇದ್ದರೂ ಅತಿ ಶೀಘ್ರದಲ್ಲಿ ಪೂರ್ಣ ರೀತಿಯ ಸೌಕರ್ಯ ನೀಡಲಾಗುವುದೆಂದು ಅಧಿಕಾರಿಗಳು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್, 24x7 ಮಂಗಳೂರು.